ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ ಅಯ್ಯೋ ಹೇಳದೆ ಮರ್ತೆ ನೋಡು ಅಪ್ಪ ಹೋಗಿ ಸುಮಾರು ಚಿತ್ರಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ನನಗೆ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನಿನಗೆ ತೋರಿಸೋಣ ಅಂತ ತಂದೆ ನೋಡು ನೋಡು ಚೆನ್ನಾದಲ್ಲ ಇದು तू सखत्तागिदे ನನಗೆ ಯಾವ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ನೋಡು ಪರವಾಗಿಲ್ಲ ಬಿಡಮ್ಮು ಮದುವೆ ಚಿತ್ರ ಅಲ್ವಾ ಎಲ್ಲ ನೋಡೋದಕ್ಕೆ ಒಂದೇ ತರ ಇರುತ್ತೆ ಯಾವದಾದರೂ ಒಂದು ಸೆಲೆಕ್ಟ್ ಮಾಡಿದ್ರೆ ಆಯ್ತು ಇವತ್ತು ಅಕ್ಕ ಯಾಕೋ ಮಾಮೂಲಿ ತರ ಇಲ್ಲ ಅನ್ಸುತ್ತೆ ಅಕ್ಕ ನೀನು ನಿಜವಾಗ್ಲೂ ಹುಷಾರಾಗಿದ್ದೀಯಾ ತಾನೆ ಹುಷಾರಾಗಿದ್ದೀನಿ ಅಂತ ಹೇಳಿದ್ನಲ್ಲ ಅಮ್ಮೋ ನಾನೇ ಮನೆ ಕಡೆ ಬರೋಣ ಅಂತಿದ್ದೆ ಯಾಕಕ್ಕ ಸಡನ್ ಆಗಿ ಅದೇ ಮದುವೆ ವಿಚಾರ ಮಾತಾಡೋಣ ಅಂತ ನನ್ನ ಮದುವೆ ಬಗ್ಗೆನಾ ಏನಕ್ಕ ಮದುವೆ ಅಂದರೆ ಸುಮ್ಮನೆ ನಾವು ಎಷ್ಟು ಖರ್ಚಿರುತ್ತೆ ಅದು ಅಲ್ಲದೆ ನಿನ್ನ ಮದುವೆನ ನನ್ನ ಮದುವೆಗಿಂತ ಗ್ರ್ಯಾಂಡ್ ಆಗಿ ಮಾಡಬೇಕು ನನ್ನ ಮದುವೆ ಸಾಲನೇ ಇನ್ನೂ ತೀರಿಲ್ಲ ಅದು ಯಾವಾಗ ತೀರುತ್ತೋ ಏನೋ ಅದಕ್ಕೆ ನಿನ್ನ ಮದುವೆನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಒಳ್ಳೇದೇನೋ ಅಮ್ಮನ ಹತ್ರ ಬಂದು ಮಾತಾಡೋಣ ಅಂತಿದ್ದೆ ಅಯ್ಯೋ ಅಕ್ಕ ನಿಂಗೆ ಅಮ್ಮ ವಿಷಯನೇ ಹೇಳಿಲ್ವಾ ನನ್ನ ಮದುವೆಗೆ ದುಡ್ಡು ಅರೇಂಜ್ ಆಯಿತು ಅದರಲ್ಲಿ ಸ್ವಲ್ಪ ನಾನೇ ಅರೇಂಜ್ ಮಾಡಿದೆ ಹಾಗೂ ಈಗೋ ದುಡ್ಡಂತೂ ಅಡ್ಜಸ್ಟ್ ಆಯ್ತಕ್ಕ ಹಾಂ ನಿನ್ನ ಮದುವೆಗೆ ಮಾಡಿದ ಸಾಲನ ನಾನೇ ತೀರಿಸ್ದೆ ದಯದಿಂದ ಎಲ್ಲ ಸಾಲನೂ ನೀರು ಥರ ಕರ್ಗೋಯ್ತಕ್ಕ ಓ ಹೌದಾ ದೇವ್ರು ದೊಡ್ಡೋನ್ ಬಿಡು ಹೇಗೋ ಹಳೆ ಸಾಲ ಎಲ್ಲ ತೀರೋಯ್ತು ಅಮ್ಮ ಈ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ ನೋಡು ಅಮ್ಮ ಮರ್ತೋಗಿದ್ರು ಅನ್ಸುತ್ತೆ ಅಮ್ಮ ಆದರೂ ನಿನ್ನ ಮದುವೆನ ಸ್ವಲ್ಪ ತಡದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಕ್ಕ ಬೇರೆ ಏನಾದರೂ ಸಮಸ್ಯೆನಾ? ಏನಿಲ್ಲ ಅಮ್ಮ, ನಿನಗಿನ್ನ ಚಿಕ್ಕ ವಯಸ್ಸು, ಇಷ್ಟು ಬೇಗ ನಿನಗೆ ಮದುವೆ ಏನಕ್ಕೆ? ಮದುವೆ ಆಗಿ ಬಂದಮೇಲೆ ಗಂಡನ ಮನೆಯಲ್ಲಿ ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ. ಅದೆಲ್ಲ ನಿನಗೆ ಈಗಲೇ ಅರ್ಥ ಆಗಲ್ಲ ಬಿಡು. ಸರಿ, ನೀನೇ ಎಕ್ಸ್ಪ್ಲೇನ್ ಮಾಡು. ಈ ಮನೇನ ಹೇಗೆ ನಿಭಾಯಿಸ್ತೀಯೋ, ಈ ಮನೆ ರೀತಿ ನೀತಿಗಳಿಗೆ ಹೇಗೆ ಹೊಂದ್ಕೊಂಡು ಹೋಗ್ತೀಯೋ, ಈ ಮನೆ ಗೌರವನ ಹೇಗೆ ಕಾಪಾಡ್ತೀಯೋ, ಈ ಥರ ಸುಮಾರು ವಿಷಯಗಳಿರುತ್ತೆ ಅಮ್ಮ. ಮದುವೆಗಿಂತ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ, ಮದುವೆ ಆದ್ಮೇಲೆ ಎಲ್ಲ ಗೊತ್ತಾಗೋದು. ನಿನಗೆ ಬೇರೆ ಇನ್ನೂ ಹುಡುಕ್ ಬುದ್ಧಿ, ಅದೇ ಚಿಂತೆ ಆಗಿದೆ ಅಮ್ಮ. ನಿನಗೆ ಇಷ್ಟು ಬೇಗ ಮದುವೆ ಆದರೆ ಈ ಜವಾಬ್ದಾರಿಗಳನ್ನೆಲ್ಲ ಹೇಗೆ ನಿಭಾಯಿಸ್ತೋ ಏನೋ ಅಂತಾನೆ ನನಗೆ ಚಿಂತೆ. ಸರಿ ಅಕ್ಕ, ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಬರ್ತೀನಿ. ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.